ನಡೀತು ಬಡವರ ಜೀವದ ಜೊತೆ ಚೆಲ್ಲಾಟ ಕಡು ಬಡವರು ರೈತರು ಕೂಲಿ ಕಾರ್ಮಿಕರು ಕೈಲಾಗದವರು ಅಸಹಾಯಕರು ದೊಡ್ಡಿಲ್ಲದೆ ನಯಾ ಪೈಸೆಗೆ ಪರದಾಡೋರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ವೈದ್ಯರನ್ನ ದೇವರು ಅಂತ ಪೂಜಿಸ್ತಾರೆ ಕೈ ಮುಗಿತಾರೆ ಸಾಧ್ಯ ಆಗದೆ ಇದ್ರೆ ಕಾಲು ಹಿಡಿತಾರೆ ಆದ್ರೆ ಬಳ್ಳಾರಿಯಲ್ಲಿ ವಿಮ್ಸ್ ಇಂತಹ ಪಾಪದ ಜನರ ಸಾವಿನ ಮನೆ ಮಾತ್ರ ನಮ್ಮೆಲ್ಲರ ದೌರ್ಭಾಗ್ಯದ ವಿಚಾರ ಈ ಸರ್ಕಾರದಲ್ಲಿ ಬಡವರಿಗೆ ಬದುಕುವ ಹಕ್ಕಿಲ್ಲ ನನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಸತ್ರೆ ಅಳೋರ್ ಗತಿ ಇಲ್ಲ ಒಬ್ಬ ತಾಯಿ ಹೆತ್ತ ಮಗನನ್ನು ಕಳ್ಕೊಂಡು ಎದೆ ಬಡ್ಕೊಂಡು ಗೋಳಾಡ್ತಾ ಇದ್ರೆ ರಾಜಕೀಯ ಮಾಡಿಕೊಂಡು ಭಾಷಣ ಹೊಡಿತಾರೆ ನಿಮ್ಗೆ ಯಾರಿಗೂ ಮಕ್ಕಳಿಲ್ವಾ ನೀವೆಲ್ಲ ತಾಯಿ ಹೊಟ್ಟೆಯಲ್ಲಿ ಹುಟ್ಟೇ ಇಲ್ವಾ ಮನುಷ್ಯತ್ವ ಮಾನವೀಯತೆ ನೋವು ದುಃಖ ಇವುಗಳಿಗೆ ಮಿಡಿಯದೇ ಇರುವಂಥ ಒಂದು ಸರ್ಕಾರನು ಸರ್ಕಾರ ಏನ್ರಿ ವೆಂಟಿಲೇಟರ್ ಇಲ್ಲದೆ ಕರೆಂಟ್ ಇಲ್ಲದೆ ಚಿಕಿತ್ಸೆ ಇಲ್ಲದೆ ಒಂದು ಆಸ್ಪತ್ರೆ ಜನರ ಜೀವವನ್ನು ಉಳಿಸಬೇಕಾದಂತಹ ಆಸ್ಪತ್ರೆ ಸಾವಿನ ಮನೆ ಮಾಡಿಬಿಟ್ರಲ್ಲ ಬಡವರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ ನೀವು ಮಾಡೋ ಅಕ್ರಮ ನೀವು ಮಾಡೋ ದಗಲ್ಬಾಜಿತನ ದುಡ್ಡು ತಗೊಂಡು ವೈದ್ಯರ ನೇಮಕ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಕಮಿಷನ್ಗೆ ಕಿತ್ತೋಗಿರೋ ಮೆಡಿಕಲ್ ಎಕ್ವಿಪ್ಮೆಂಟ್ನ ಖರೀದಿ ಮಾಡ್ತೀರಾ ಬೇಡ ಬೇಡ ಅಂದ್ರೂ ಕೂಡ ನಿಮಗೆ ಬೇಕಾದವ್ರನ್ನ ಆಸ್ಪತ್ರೆಗಳಿಗೆ ಗಳನ್ನಾಗಿ ಮಾಡ್ತೀರಾ ಒಂದು ಮೇಂಟೆನೆನ್ಸ್ ಇಲ್ಲ ಒಂದು ಮ್ಯಾನೇಜ್ಮೆಂಟ್ ಇಲ್ಲ ಉತ್ತಮ ಆರೋಗ್ಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಅಟ್ಲೀಸ್ಟ್ ಅದನ್ನು ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮಂತ ಯೋಗ್ಯರು ನಿಮ್ಮಂತಹ ನಿರ್ಲಜ್ಜರು ನಿಮ್ಮಂತಹ ಕಟುಕರು ನಮ್ಮ ರಾಜ್ಯಕ್ಕೆ ಯಮ 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 ಸ್ವರೂಪಿಗಳಾಗೋದ್ರಲ್ರಿ ನೀವು ನೀ ಎಷ್ಟಾದ್ರೂ ತಿಂದು ತೇಯಿ ಹಾಳಾಗೋಗ್ಲಿ ನಮ್ಮ ಜನರಿಗೆ ಒಂದು ಆಸ್ಪತ್ರೆ ಒಂದು ಒಳ್ಳೆ ಆಸ್ಪತ್ರೆ ಕೊಡೋಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತಂದರೆ ಸಾಯೋವರನ್ನು ಬದುಕಿಸೋಕೆ ಆಗೋದೇ ಇಲ್ಲ ಅಂತಂದರೆ ನೀವಿದ್ರೆಷ್ಟು ಹೋದ್ರೆಷ್ಟು ಎಂಟು ವರ್ಷದ ಕಂದಮ್ಮ ವೆಂಟಿಲೇಟರ್ ಇಲ್ಲದೆ ಸತ್ತೋಗುತ್ತೆ ತಾಯಿ ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾಳೆ ಆ ದೃಶ್ಯಗಳನ್ನು ನೋಡಿದ ಯಾರಿಗೆ ಆಗಲಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗುತ್ತೆ ಆಗುತ್ತೆ ಆದರೆ ನಿಮಗೇನು ಅನಿಸಲ್ಲ ಜೀವನದ ಹೊಚ್ಚ ಹೊಸ ಕನಸುಗಳೊಂದಿಗೆ ಪುಟ್ಟ ಕಂದಮ್ಮನನ್ನು ಹಿಡ್ಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಹಸಿ ಹಸಿ ಬಾಣಂತಿ ಹಸುಗೂಸು ಇಬ್ಬರನ್ನು ಕೊಂದುಬಿಟ್ರಲ್ಲ ನೀವು ಮನೆಗೆ ಹೋಗಿ ಅದು ಹೆಂಗೆ ನಿಮ್ಮ ಮಕ್ಕಳ ಮುಖ ನೋಡ್ತೀರಾ ನಿಮ್ಮ ಮಕ್ಕಳ ಮುಖ ನೋಡಿದಾಗ ಆ ಹಸುಗೂಸಿನ ಮುಖ ನಿಮ್ಮ ಕಣ್ಮುಂದೆ ಬರೋದಿಲ್ವಾ ಅದರಲ್ಲೂ ಈ ಇಡೀ ಪ್ರಕರಣದಲ್ಲಿ ಆರು ಜನರನ್ನ ನುಂಗಿ ನೀರು ಕುಡಿದ್ಬಿಟ್ರಲ್ಲ ನೀವು ಅದರಲ್ಲೂ ದಿ ಗ್ರೇಟ್ ಆರೋಗ್ಯ ಸಚಿವರಾದಂತಹ ಕೆ ಸುಧಾಕರ್ ಅವರೇ ತಮಗೆ ಹುಷಾರಿಲ್ವಂತೆ ಪಾಪ ಒಳ್ಳೆಯ ಆಸ್ಪತ್ರೆಯಲ್ಲಿ ತೋರಿಸ್ಕೊತಾ ಇದ್ದೀರಾ ತಾನೇ ಹುಷಾರಾಗಿದ್ದೀರಾ ತಾನೇ ತಪ್ಪಿ ವಿಮ್ಸ್ ಕಡೆ ಹೋಗ್ಬೇಡಿ ಆಮೇಲೆ ಗೊತ್ತಲ್ಲ ಏನಾಗುತ್ತೆ ಅಂತ ಘಟನೆಗಳು ನಡೆದು ಮೂರು ದಿನ ಆಗ್ತಾ ಬಂತು ಈಗ ಈ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ನೋಡ್ತಾ ಇದ್ದೆ ಎಲ್ಲೋ ಅಮೋಘವಾಗಿ ತಾವು ಭಾಷಣ ಹೊಡಿತಾ ಇದ್ರಿ ಡಾಕ್ಟರ್ ಸುಧಾಕರ್ ಸರ್ ಬಳ್ಳಾರಿಗೆ ಹೋಗಿದ್ರಾ ಆರೋಗ್ಯ ಸಚಿವರಾಗಿ ನೀವು ಏನು ನಡೀತಾ ಇದೆ ನಾನು ಏನು ಮಾಡಿದರೂ ನಡೆದೋಗುತ್ತೆ ಏನ್ ಕರ್ಮಕಾಂಡ ಮಾಡಿದ್ರು ಈ ಬಿಜೆಪಿ ಸರ್ಕಾರ ನನ್ನ ಬಚಾವ್ ಮಾಡುತ್ತೆ ಅಂತ ಧಿಮಾಕೇನಾದರೂ ನಿಮಗೆ ನೆತ್ತಿಗೆ ರಿದ್ಯಾ ಅದರಲ್ಲೂ ಇವತ್ತು ಸೋಮಶೇಖರ್ ರೆಡ್ಡಿ ಯಾರವರು ಸೋಮಶೇಖರ್ ರೆಡ್ಡಿ ಕಾಂಗ್ರೆಸ್ ಅವರ ಜೆ ಡಿ ಎಸ್ ಅವರ ನಿಮ್ದೇ ಪಕ್ಷದ ಶಾಸಕರು ಸುಧಾಕರ್ ಸರ್ ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಗೊತ್ತಾ ಕೇಳಿಸ್ಕೋಬೇಕಾ ನೀವು ಸುಧಾಕರ್ ಇವರು ಸೋಮಶೇಖರ್ ಹೇಳಿದ ಬೈಟ್ ಪ್ಲೇ ಮಾಡಿ ಅವ್ರು ಬೇಡ ಇನ್ನೂ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಬೇಕು ಅದಕ್ಕೆ ನಿಮ್ಸ್ ಅಂದರೆ ಬಹಳ ಐದು ಸಾವಿರ ರೋಗಿಗಳು ಎವ್ರಿ ಡೇ ಬಂದು ನೋಡ್ಕೊತಾರೆ ಅಂತೇಳಿ ಆದರೂ ಕೂಡ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋಣ ಅವ್ರನ್ನ ಬೇಡ ಅಂತ ನಾನಂತೂ ಖಚಿತವಾಗಿ ಹೇಳಿದೆ ಮಾಮೂಲಾಗಿ ಅಲ್ಲ ಬಹಳಷ್ಟು ಸಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ಬೇಡ ಬೇಡ ಅಂತೇಳಿ ಆದರೂ ಕೂಡ ಅದು ಏನಾಗಿದೆ ಅನ್ನೋಲ್ಲ ಮಾಡಿದ್ದಾರೆ ಸುಧಾಕರ್ ಅವರು ಯಾರನ್ನ ವಿಶ್ವಾಸ ಇರ್ತವಲ್ಲ ಅದು ಸುಧಾಕರ್ ಅವ್ರು ಯಾರನ್ನ ವಿಶ್ವಾಸ ಇರ್ತಾರಲ್ಲ ಅದು ಸುಧಾಕರ್ ಅವ್ರು ಯಾರನ್ನ ವಿಶ್ವಾಸ ಇರ್ತವಲ್ಲ ಅದು ಸುಧಾಕರ್ ಅವರು ಯಾರನ್ನ ವಿಶ್ವಾಸ ಇರ್ತವಲ್ಲ ಅದು ಸುಧಾಕರ್ ಅವರು ಯಾರನ್ನ ವಿಶ್ವಾಸಿರ್ತಾರೆ ಕೇಳಿಸ್ಕೊಂಡ್ರ ಕೇಳಿಸ್ಕೊಂಡ್ರ ಡಾಕ್ಟರ್ ಸುಧಾಕರ್ ಸರ್ ಯಾರವರು ಸೋಮಶೇಖರ್ ರೆಡ್ಡಿ ಕಾಂಗ್ರೆಸ್ ಶಾಸಕರ ಜೆ ಡಿ ಎಸ್ ಶಾಸಕರ ನಿಮ್ಮದೇ ಪಕ್ಷದ ಬಿ ಜೆ ಪಿ ಶಾಸಕರು ಸುಧಾಕರ್ ಅವರು ಬೇಡ 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 ಅಂದರೂ ಕೂಡ ತಮಗೆ ಬೇಕಾದವರನ್ನ ಕರ್ಕೊಂಡು ಬಂದರು ದಿನಕ್ಕೆ ಐದು ಸಾವಿರ ಜನ ಬರುವಂತಹ ಆಸ್ಪತ್ರೆ ಇವ್ರಿಗಿಂತ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡೋರಿದ್ದಾರೆ ಅಂದ್ರೂ ಸುಧಾಕರ್ ಕೇಳಲಿಲ್ಲ ಈ ಡಾಕ್ಟರ್ ಸುಧಾಕರ್ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರೇ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮದೇ ಸಚಿವರ ಬಗ್ಗೆ ಓಪನ್ ಆಗಿ ಬಹಿರಂಗವಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದರೂ ಕೂಡ ತಾವೇನು ಕಿವಿ ಮುಚ್ಕೊಂಡು ಕೂತಿದ್ದೀರಾ ಅಥವಾ ಮುಚ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಪರಿಜ್ಞಾನ ನಿಮ್ಗಿದೆಯಾ ಇಲ್ವಾ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಹೌದಪ್ಪ ರಾಜಕೀಯ ಮಾತಾಡ್ತಾ ಇದಾರೆ ಅಂತ ಅನ್ಕೋಬಹುದು ಆದ್ರೂ ಕೂಡ ಅವ್ರು ಮಾತಾಡಿದ್ದು ಸರಿನೇ ಹೆಣಗಳ ರಾಶಿಯ ಮೇಲೆ ಅಧಿಕಾರದ ಸೌಧ ಕಟ್ಕೊಂಡು ಮೆರಿಬೇಡಿ ಅನ್ನೋದನ್ನ ಅವ್ರು ಹೇಳಿದ್ದನ್ನ ನಾನು ಒಪ್ಕೊಳ್ತೀನಿ ಯಾಕೆ ಅಂತಂದರೆ ಬಡವರದು ಕೋಪ ದೌಡಗ್ ಮೂಲ ಅನ್ನೋ ತರದಲ್ಲಿ ಬಡವರ ಜೀವ ಒಂಥರ ನಾಯಿಗಿಂತ ಕಡೆ ಆಗೋಗಿದೆ ಈ ಸರ್ಕಾರದಲ್ಲಿ ಹೆಣಗಳ ಮೇಲೆ ಹೆಣ ಬಿದ್ರು ಕೇಳೋರ್ ಗತಿ ಇಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ನಿಮ್ಮ ಪಕ್ಷದವರೇ ನಿಮ್ಮ ಬಗ್ಗೆ ರೋಸ್ ಹೋಗಿದ್ದಾರೆ ಅಂದ್ರೆ ಒಂದು ನಿಮಿಷಾನು ಆರೋಗ್ಯ ಸಚಿವರಾಗಿ ಡಾಕ್ಟರ್ ಸುಧಾಕರ್ ಅವರು ಮುಂದುವರಿಬಾರ್ದು ಜನ ಹೋಗ್ಲಿ ನಾವು ಹೋಗ್ಲಿ ನಿಮ್ಮದೇ ಪಕ್ಷದವರು ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತಂದರೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಡಾಕ್ಟರ್ ಸುಧಾಕರ್ ಅವರೇ ಯಾವಾಗ ರಾಜೀನಾಮೆ ಕೊಡ್ತೀರಾ ಹೇಳಿ ಚಾಮರಾಜನಗರದ್ದು ಹೆಂಗೋ ಮುಚ್ಚಾಕ್ಬಿಟ್ರಿ ಬಿಟ್ರಿ ಮುಗಿದೋಯ್ತು ಆದ್ರೆ ಬಳ್ಳಾರಿಯ ಸರಣಿ ಸಾವಿಗೆ ಹೊಣೆ ಹೊತ್ತು ಯಾವಾಗ ರಾಜೀನಾಮೆ ಕೊಡ್ತೀರಾ ಮಿಸ್ಟರ್ ಸುಧಾಕರ್ ಹಾಗಂತ ನಾನ್ ಕೇಳ್ತಾ ಇಲ್ಲ ಈ ರಾಜ್ಯದ ಜನ ಕೇಳ್ತಾ ಇದ್ದಾರೆ ನಿಮ್ ಪಕ್ಷದವರೇ ಕೇಳ್ತಾ ಇದ್ದಾರೆ ಸಚಿವ ಸುಧಾಕರ್ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ ವಿಮ್ಸ್ ನಲ್ಲಿ ಸರಣಿ ಸಾವು ಬಿಜೆಪಿಯಲ್ಲೇ ಕಿಚ್ಚು ಸುಧಾಕರ್ ನಮ್ ಮಾತು ಕೇಳೋದೇ ಇಲ್ಲ ನಾವ್ ಏನ್ ಹೇಳಿದ್ರು ಗಣನೆಗೆ ತೆಗೆದುಕೊಳ್ಳಲ್ಲ ನಾವು ಬೇಡ 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 ಅಂದ್ರು ಆ ಅಧಿಕಾರಿಯನ್ನ ನೇಮಿಸಿದ್ರು ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಗೌಡ ನೇಮಿಸಿದ್ದೆ ಸುಧಾಕರ್ ನಾವೆಲ್ಲ ಬೇಡ ಅಂದ್ವಿ ಆದ್ರೆ ನಮ್ಮ ಮಾತನ್ನ ಕೇಳಲೇ ಇಲ್ಲ ಅವ್ರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಆಡಳಿತದ ಅನುಭವ ಇಲ್ಲ ಸಿಬ್ಬಂದಿ ಅವರ ಮಾತು ಕೇಳಲ್ಲ ಅಂತ ನಾನೇ ಹೇಳಿದ್ದೆ ಆದ್ರೆ ಸುಧಾಕರ್ ಮಾತ್ರ ಇದನ್ನ ಕೇಳಿಸ್ಕೊಳ್ಳಿಲ್ಲ ಹಾಗಾದರೆ ವಿಮ್ಸ್ ಘಟನೆಗೆ ಸಚಿವ ಸುಧಾಕರ್ ಅವರ ನಿರ್ಧಾರವೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ ಬದಲಾಗಿ ಜನಾರ್ದ ಸೋಮಶೇಖರ್ ರೆಡ್ಡಿ ಹೇಳ್ತಾ ಇದ್ದಾರೆ